ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಕಂಪ್ಯೂಟರ್ ಲಿಟರಸಿ ಟೆಸ್ಟ್, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಒಂದು ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಇದು ಆರನೇ ಸರಣಿ ಇದೆ. ಒಟ್ಟಾರೆಯಾಗಿ ಇಲ್ಲಿವರೆಗೂ 5 ಸರಣಿ ವಿಡಿಯೋಗಳನ್ನು ಮಾಡಿದ್ದೇವೆ ನಮ್ಮ ಚಾನೆಲ್ನಲ್ಲಿ, ಅದನ್ನು ನೀವು ನೋಡ್ಬೋದು. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಬ್ರೌಸರ್ಸ್ ಬಗ್ಗೆ, ಗೂಗಲ್ ಸರ್ಚ್ ಇಂಜನ್ ಬಗ್ಗೆ, ವಿಶೇಷವಾಗಿ ಗೂಗಲ್ ಸರ್ಚ್ ಇಂಜನ್ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನು ನಮಗೆ ಕೇಳಬಹುದು, ಸೊ ಇದರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಅಂದರೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಸಿಲೆಬಸ್ಗಳನ್ನು ಗಮನದಲ್ಲಿಟ್ಕೊಂಡು ಡಿಸ್ಕಸನ್ನು ಮಾಡ್ತಾ ಹೋಗ್ತೀವಿ. ಆತ್ಮೀಯರೇ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಗೂಗಲ್ ಸರ್ಚ್ ಇಂಜನನ್ನು ನಾವಿಲ್ಲಿ ಓಪನ್ ಮಾಡಿದ್ದೀವಿ. ಈ ಒಂದು ಗೂಗಲ್ ಸರ್ಚ್ ಇಂಜನ್ನಲ್ಲಿ ನಮಗೆ ಏನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇಲ್ಲಿ ನಾವು ಈಗಾಗಲೇ ಮೇಲನ್ನು ಲಾಗಿನ್ ಆಗಿದ್ರೆ ನಮ್ಮ ಒಂದು ಐಕಾನ್ ಇಲ್ಲಿ ಕಾಣುತ್ತೆ. ಪಕ್ಕದಲ್ಲಿ ನೋಡಿ 9 ಡಾಟ್ಸ್ ಇದೆ, ಅದನ್ನು 9 ಡಾಟ್ಸ್ ಇದೆ, ಇದನ್ನು ನಾವು ನವಗ್ರಹಗಳು ಅಂತ ಕರಿತೀವಿ. ಸೊ ಈ ಒಂದು 9 ಡಾಟ್ಸನ್ನು ನಾವು ಕ್ಲಿಕ್ ಮಾಡಿದಾಗ ಗೂಗಲ್ ಕಡೆಯಿಂದ ಲಾಂಚ್ ಆಗಿರುವಂತಹ ಒಂದಿಷ್ಟು ಆ್ಯಪ್ಗಳು ಮತ್ತು ಅಡಿಷ್ನಲ್ ಆ್ಯಪ್ಸ್ಗಳು ಕೂಡ ಇಲ್ಲಿ ಬರ್ತವೆ. ಏನೆಲ್ಲ ಒಂದು ಇದೆ ಅಂದರೆ ನೋಡಿ, ಗೂಗಲ್ ಸರ್ಚ್ ಇಂಜನ್ ಇದೆ, ಗೂಗಲ್ ಮ್ಯಾಪ್ಸ್ ಇದು, ಯೂಟ್ಯೂಬ್ ಇದೆ, ಗೂಗಲ್ ಪ್ಲೇಸ್ಟೋರ್ ಬರುತ್ತೆ, ಗೂಗಲ್ ನ್ಯೂ ಬರುತ್ತೆ. ಆದಮೇಲೆ ಇಲ್ಲಿ ಏನಿದೆ ಅಂದರೆ ಗೂಗಲ್ ಪ್ರಾಡಕ್ಟ್ಸ್ ಏನು ಇಲ್ಲಿ ತೋರಿಸ್ತಾ ಇದ್ದಾರೆ, ಈ ಗೂಗಲ್ ಪ್ರಾಡಕ್ಟ್ಸ್ ನೇಮ್ಗಳನ್ನು ನೀವು ಪಟ್ಟಿ ಮಾಡ್ಕೋಬೇಕು, ಜೊತೆಯಲ್ಲಿ ಅದರ ಐಕಾನ್. ಕಳೆದ ಒಂದು CLT ಪರೀಕ್ಷೆಯಲ್ಲಿ ಇಲ್ಲಿ ಡ್ರೈವಿನ ಒಂದು ಚಿತ್ರವನ್ನು ಕೊಟ್ಟು, ಈ ಒಂದು ಸಿಂಬಲ್, ಈ ಒಂದು ಡಯಾಗ್ರಾಮನ್ನು ಕೊಟ್ಟು ಇದು ಇದರ ಹೆಸರೇನು ಅಂತ ಕೇಳಿದರು. ಅಂದರೆ ಗೂಗಲ್ ಡ್ರೈವ್, ಗೂಗಲ್ ಮೀಟ್, ಆಮೇಲೆ ಬ್ಲಾಗರ್, ಮತ್ತು ಈ ರೀತಿ ಪ್ಲೇಸ್ಟೋರ್, ಈ ರೀತಿ ಒಟ್ಟಿನಲ್ಲಿ ಈ ಒಂದು 9 ಡಾಟ್ಸ್ನಲ್ಲಿ ಬರುವಂಥ ಏನಿದೆ ಆಪ್ಷನ್ಸು, ಸೊ ಆಪ್ಷನ್ಸ್ಗಳ ಇಮೇಜಸ್ ಮತ್ತು ಡಯಾಗ್ರಾಮ್ಸ್ಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಯಾವುದಕ್ಕೆ ಏನು ಹೆಸರಿದೆ ನೋಡಿ. ಗೂಗಲ್ ಮ್ಯಾಪ್ಸಿಗೆ ನೋಡಿ ಯಾವ ರೀತಿ ಡಯಾಗ್ರಾಮ್ ಇದೆ, ಇರುತ್ತೆ. ಗೂಗಲ್ ಪ್ಲೇಸ್ಟೋರ್ ಇದೆ, ನ್ಯೂಸು, ಜಿಮೇಲ್ ನೋಡಿ, ಜಿಮೇಲು ಈಗ ನೋಡಿ ನ್ಯೂ ಆಗಿರುವಂಥ ಜಿಮೇಲ್ ಕಲರ್ ಕೂಡ ಚೇಂಜ್ ಆಗಿದೆ, ಮೊದಲು ವೈಟ್ ಆ್ಯಂಡ್ ರೆಡ್ ಇತ್ತು. ಗೂಗಲ್ ಮೀಟ್ ಕೂಡ ಚೇಂಜ್ ಆಗಿದೆ. ಕಾಂಟ್ಯಾಕ್ಟ್ಸು, ಡ್ರೈವ್ ನೋಡಿ, ಡ್ರೈವ್ ಆಲ್ರೆಡಿ ಭಾಳ ಸಲ ಕೇಳಿರುವಂಥದ್ದು. ಕ್ಯಾಲೆಂಡರ್ ಇದೆ, ಆಮೇಲೆ ಗೂಗಲ್ ಟ್ರಾನ್ಸ್ಲೇಟರ್ ಅಂತ ಒಂದಿದೆ. ಆಮೇಲೆ ನೆಕ್ಸ್ಟ್ ನೋಡಿ ಈ ರೀತಿ ಶಾಪಿಂಗು, ಚಾಟ್, ಗೂಗಲ್ ಡಾಕ್ಸ್, ಗೂಗಲ್ ಶೀಟ್ಸ್. ಗೂಗಲ್ ಡಾಕ್ಸ್ ಮತ್ತು ಗೂಗಲ್ ಶೀಟ್ಸಿನ ಒಂದು ಇಮೇಜನ್ನು ಕೊಟ್ಟು ಇದನ್ನು ಕೇಳ್ಬೋದು. ಡಿಫರೆನ್ಸ್ ಬ್ಲೂ ಮತ್ತು ಗ್ರೀನ್ ಕಲರ್ ಇದೆ, ಮತ್ತು ಇಲ್ಲಿ ಬಾಕ್ಸ್ ಇದೆ, ಇಲ್ಲಿ ಲೈನ್ಸ್ ಇರುವಂಥದ್ದು. ಆಮೇಲೆ ಗೂಗಲ್ ಸ್ಲೈಡ್ಸ್ ಇದೆ, ಬುಕ್ಸ್, ಬ್ಲಾಗರ್ ನೋಡಿ, ಬ್ಲಾಗರ್ ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. ಏನು ಜಸ್ಟ್ ಇಮೇಜನ್ನು ಕೊಟ್ಟು ಆಪ್ಷನ್ ಕೊಡ್ತಾರೆ, ಅಥವಾ ಈ ರೀತಿ, ಅಥವಾ ಜಸ್ಟ್ ಬ್ಲಾಗರ್ ಅಂತ ನೇಮ್ ಕೊಟ್ಟು 4 ಇಮೇಜನ್ನು ಆಪ್ಷನ್ ಕೊಟ್ಟಿರುವಂಥ ಉದಾಹರಣೆಗಳು ಕೂಡ ಇವೆ. ಆಮೇಲೆ ಈ ರೀತಿ ಕ್ಲಾಸ್ರೂಮ್ಸು, ಸಾಕಷ್ಟು ಐಕಾನ್ಸ್ಗಳು ಬರ್ತವೆ. ಏನೆಲ್ಲ ಬರ್ತದೆ, ಗೂಗಲ್ ಅರ್ತ್ ಇರ್ಬೋದು, ಗೂಗಲ್ ಆ್ಯಡ್ಸ್ ಇದೆ, ಆ್ಯಡ್ಸೆನ್ಸು, ಗೂಗಲ್ ಒನ್, ಗೂಗಲ್ ಫಾರ್ಮ್ಸ್. ಸೊ ನೀವೇನು ಮಾಡಬೇಕು, 9 ಡಾಟ್ಸ್ನಲ್ಲಿ ಬರುವಂತಹ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಒಂದಿಷ್ಟು ಲಿಸ್ಟನ್ನು ಮಾಡಿ ಅದರ ಒಂದು ಐಕಾನ್ಸ್ಗಳನ್ನು ಕೂಡ ನೆನಪನ್ನು ಇಟ್ಕೊಳ್ಳಿ. ಖಂಡಿತವಾಗಿ 1 ಅಥವಾ 2 ಪ್ರಶ್ನೆಗಳು ಈ ಒಂದು ಐಕಾನ್ನಿಂದ ಬರ್ತದೆ, ಗೂಗಲ್ ಸರ್ಚ್ ಇಂಜನಿಂದ. ಸರಿ, ಇದಾದಮೇಲೆ ನೆಕ್ಸ್ಟ್ ನಾವು ಹೋಗುವಂಥದ್ದು, ನೆಕ್ಸ್ಟ್ ಈ ಒಂದು ಸರ್ಚ್ ಇಂಜನ್ನಲ್ಲಿ ಏನೆಲ್ಲ ಇದೆ. ರೈಟ್ ಸೈಡ್ 3 ಡಾಟ್ಸ್ ಇದೆ, ಈ 3 ಡಾಟ್ಸನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ 2 ಆಪ್ಷನ್ ಕಂಡು ಬರ್ತದೆ ರೈಟ್ ಸೈಡ್ ಟಾಪ್ನಲ್ಲಿ, ನ್ಯೂ ಟ್ಯಾಬ್ ಆ್ಯಂಡ್ ನ್ಯೂ ವಿಂಡೋ ಅಂತ. ಇದು ಕೂಡ ಸಾಕಷ್ಟು ಬಾರಿ ಪ್ರಾಕ್ಟಿಕಲಿ ಓರಿಯೆಂಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನ್ಯೂ ಟ್ಯಾಬ್ ಮತ್ತು ನ್ಯೂ ವಿಂಡೋಗಿರುವಂಥ ವ್ಯತ್ಯಾಸ ಏನು, ನಾನು ಇಲ್ಲಿ ತೋರಿಸ್ತೇನೆ. ನ್ಯೂ ಟ್ಯಾಬ್ ಅಂದಾಗ ಆಲ್ರೆಡಿ ನಾವು ಒಂದು ವಿಂಡೋವನ್ನು ಓಪನ್ ಮಾಡಿದ್ದೇವೆ. ನ್ಯೂ ಟ್ಯಾಬ್ ಅಂದಾಗ ಇದೇ ವಿಂಡೋದಲ್ಲಿ ಮತ್ತೊಂದು ಟ್ಯಾಬ್ ಓಪನ್ ಆಯಿತು. ನೋಡಿ, ಇದು ನಮ್ಮ ಮೊದಲನೇ ಟ್ಯಾಬ್ ಇತ್ತು, ಇದು ನ್ಯೂ ಟ್ಯಾಬ್ ಅಂದಾಗ ಅದೇ ವಿಂಡೋದಲ್ಲಿ ಮತ್ತೊಂದು ಟ್ಯಾಬ್ ಓಪನ್ ಆಯಿತು. ಹೌದಾ, ನಿಮಗೆ ನ್ಯೂ ಟ್ಯಾಬನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಕೇಳ್ಬೋದು, ನೀವು ಈ ರೀತಿ ಮಾಡಿ. ಅದರ್ವೈಸ್ ಈಗ ನೆಕ್ಸ್ಟ್ ಎರಡನೇ ಆಪ್ಷನ್ ಏನಿದೆ ಅಲ್ಲಿ, ನ್ಯೂ ವಿಂಡೋ. ನ್ಯೂ ವಿಂಡೋ ಅಂದಾಗ ಆಲ್ರೆಡಿ ನಾವು ವಿಂಡೋವನ್ನು ಓಪನ್ ಮಾಡಿದ್ದೀವಿ. ನ್ಯೂ ವಿಂಡೋ ಅಂದಾಗ ಈಗ ಮತ್ತೊಂದು ವಿಂಡೋ ಓಪನ್ ಆಯಿತು. ನೋಡಿ, ಇಲ್ಲಿ ನಾನು ಕ್ರೋಮ್ನಲ್ಲಿ ಈ ರೀತಿ ಕರ್ಸರ್ ಇಟ್ಟಾಗ 2 ವಿಂಡೋಸ್ ಓಪನ್ ಆಗಿದೆ, ನಂಬರ್ 1, ನಂಬರ್ 2, 2 ವಿಂಡೋಸ್. ಅಂದರೆ ಟ್ಯಾಬ್ ಮತ್ತು ವಿಂಡೋಸ್ ನಡುವೆ ವ್ಯತ್ಯಾಸ ಅಂದರೆ ಒಂದೇ ವಿಂಡೋದಲ್ಲಿ 2 ಟ್ಯಾಬ್ಗಳನ್ನು ಓಪನ್ ಮಾಡ್ತೀವಿ, ವಿಂಡೋಸ್ ಅಂದಾಗ ಸಪ್ರೇಟ್ ಆಗಿರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು, ಒಂದು ವಿಂಡೋದಲ್ಲಿ ಮತ್ತೊಂದು ವಿಂಡೋ ಓಪನ್ ಮಾಡೋಕ್ಕಾಗಲ್ಲ, ವಿಂಡೋಸ್ ಸಪ್ರೇಟ್ ಇರುತ್ತೆ. ಬಟ್ ವಿಂಡೋನಲ್ಲಿ ಹಲವಾರು ಟ್ಯಾಬ್ಗಳನ್ನು ನಾವಿಲ್ಲಿ ಓಪನನ್ನು ಮಾಡಬಹುದು. ಇಲ್ಲಿ ಶಾರ್ಟ್ಕಟ್ ಕೀಸ್ ಕೂಡ ಇದೆ. ನ್ಯೂ ಟ್ಯಾಬ್ ಮಾಡಬೇಕಾದಾಗ ನೀವು ಕಂಟ್ರೋಲ್ ಟಿ ಅಂತ ನೀವು ಪ್ರೆಸ್ ಮಾಡ್ಬೋದು. ನೋಡಿ, ಕಂಟ್ರೋಲ್ ಟಿ ಅಂತ ಮಾಡಿದಾಗ ಮತ್ತೊಂದು ಟ್ಯಾಬ್ ಇಲ್ಲಿ ಓಪನ್ ಆಯಿತು. ವಿಂಡೋ ಬೇಕಾದಾಗ ಕಂಟ್ರೋಲ್ ಎನ್ ಅಂದಾಗ ಮತ್ತೊಂದು ವಿಂಡೋ ಇಲ್ಲಿ ಓಪನ್ ಆಗ್ತದೆ. ಸೊ ಶಾರ್ಟ್ಕಟ್ ಕೀಸ್ಗಳನ್ನು ಕೂಡ ನೀವು ನೋಡ್ತಾ ಹೋಗಿ. ನ್ಯೂ ಟ್ಯಾಬ್ ಆ್ಯಂಡ್ ನ್ಯೂ ವಿಂಡೋ, 2 ಆಪ್ಷನ್. ಈಗ 3ನೇ ಆಪ್ಷನ್ ಭಾಳಷ್ಟು ಇಂಪಾರ್ಟೆಂಟು, ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. ನ್ಯೂ ಇನ್ಕಾಗ್ನೇಟಿವ್ ವಿಂಡೋ ಅಂತ.
न्यू इनकॉग्निटिव विंडो अंत ना नोड़ी रीतिया वो विंडो ओपन आगते इन सर्चनबू बट ऐन डिफरेन्स नार्मल विंडो इनकॉग्निटिव विंडो नली व्यत्यास ऐन अंदा ब्रउजर ऐने सर्चनती क्रोम ऐन ब्रउज सर्च ब्रउजर ऐन क्रोम ಅದನ್ನು ನೀವು ಸರ್ಚ್ ಮಾಡಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ಅದು ಸೇವ್ ಮಾಡಿಕೊಳ್ಳೋದಿಲ್ಲ ಅಂದರೆ ಸೇಫರ್ ಆಗಿ ನೀವು ಸರ್ಚ್ ಮಾಡುವಂಥ ವಿಂಡೋ ಸೇಫ್ ಆಗಿ ಮಾಡಬಹುದು ನೀವು ಏನೆಲ್ಲ ಸರ್ಚ್ ಮಾಡ್ತೀರಿ ತದನಂತರ ಬಂದು ಯಾರು ಆ ಒಂದು ಬ್ರೌಸರ್ನ ಓಪನ್ ಮಾಡಿದ್ರೆ ನಾವು ಏನು ಸರ್ಚ್ ಮಾಡಿದ್ದೀವಿ ನಾವು ಏನು ಹುಡುಕಿದ್ದೀವಿ ಅವರಿಗೆ ಗೊತ್ತಾಗೋದಿಲ್ಲ ಇದನ್ನು ನಾವು ಇನ್ಕಾಗ್ನಿಟಿವ್ ಅಂತೀವಿ ಹಾಗಾದ್ರೆ ಏನೆಲ್ಲ ಹೈಡ್ ಮಾಡಬಹುದು ಅಂದರೆ ಬ್ರೌಸಿಂಗ್ ಹಿಸ್ಟರಿ ನಾವು ಏನೆಲ್ಲ ಒಂದು ವೆಬ್ಸೈಟ್ಸ್ ಅನ್ನು ಅಥವಾ ಏನೆಲ್ಲ ಸರ್ಚ್ ಅನ್ನು ಮಾಡಿದ್ದೀವಿ ಅದು ಬ್ರೌಸ್ ಹಿಸ್ಟರಿ ಅವರಿಗೆ ಗೊತ್ತಾಗೋದಿಲ್ಲ ಕುಕೀಸ್ ಅಂಡ್ ಸೈಟ್ ಡಾಟಾ ಗೊತ್ತಾಗಲ್ಲ ಇನ್ಫಾರ್ಮೇಷನ್ ಎಂಟರ್ಡ್ ಇನ್ ಫಾರ್ಮ್ಸ್ ನಾವು ಫಾರ್ಮ್ ನಲ್ಲಿ ಏನಾದರೂ ಇನ್ಫಾರ್ಮೇಷನ್ ಫಿಲ್ ಅಪ್ ಮಾಡಿದ್ರೆ ಅದು ಗೊತ್ತಾಗೋದಿಲ್ಲ ವೆಬ್ಸೈಟ್ ಯು ವಿಜಿಟ್ ನಾವು ಯಾವ ವೆಬ್ಸೈಟನ್ನು ವಿಜಿಟ್ ಮಾಡಿದ್ದೀವಿ ಅದು ಅವರಿಗೆ ಗೊತ್ತಾಗೋದಿಲ್ಲ ಯಾವಾಗ ಇನ್ ಇನ್ಕಾಗ್ನಿಟಿವ್ ಮೋಡ್ ನಲ್ಲಿ ಯುವರ್ ಎಂಪ್ಲಾಯರ್ ಆರ್ ಸ್ಕೂಲ್ ಯುವರ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ನೋಡಿ ಬ್ಲಾಕ್ ಥರ್ಡ್ ಪಾರ್ಟಿ ಕುಕೀಸ್ ವೆನ್ ಆನ್ ಸೈಟ್ಸ್ ಕಾಂಟ್ ಯೂಸ್ ಕುಕೀಸ್ ದಟ್ ಟ್ರ್ಯಾಕ್ ಯುವರ್ಸ್ ಅಕ್ರಾಸ್ ದ ವೆಬ್ ಫೀಚರ್ಸ್ ಆನ್ ಸಮ್ ಸೈಟ್ಸ್ ನೋಡಿ ಇಲ್ಲಿ ಒಂದು ನಿಮಗೆ ಇಲ್ಲಿ ಕ್ಲಿಯರ್ ಆಯಿತು ಏನಂದ್ರೆ ಯಾವ ರೀತಿ ನಾವು ಇನ್ಕಾಗ್ನಿಟಿವ್ ಇನ್ಕಾಗ್ನಿಟಿವ್ ಅಂದ್ರೆ ಸೇಫ್ ಆಗಿ ನಾವು ಸರ್ಚ್ ಮಾಡ್ಲಕ್ಕೆ ಪ್ರೈವಸಿಯಿಂದ ಪರ್ಸನಲ್ ಆಗಿ ನಾವು ಏನಾದರೂ ವರ್ಕ್ ಮಾಡಬೇಕಾದ್ರೆ ನಾವು ಇನ್ಕಾಗ್ನಿಟಿವ್ ವಿಂಡೋಕ್ಕೆ ಹೋಗಬೇಕು ಇದರ ಶಾರ್ಟ್ಕಟ್ ಕೀ ಕೂಡ ಇದೆ ಏನಂದ್ರೆ ಕಂಟ್ರೋಲ್ ಶಿಫ್ಟ್ ಎನ್ ಕಂಟ್ರೋಲ್ ಶಿಫ್ಟ್ ಎನ್ ಅಂತ ನಾವು ಕ್ಲಿಕ್ ಮಾಡಿದಾಗ ನೋಡಿ ಮತ್ತೊಂದು ಅದು ನೇರವಾಗಿ ಅದನ್ನ ಓಪನ್ ಆಗುತ್ತೆ ಎಸ್ ಕಂಟ್ರೋಲ್ ಶಿಫ್ಟ್ ಎನ್ ಏನಿದೆ ಇದಕ್ಕೆ ಶಾರ್ಟ್ಕಟ್ ಕೀ ಕೂಡ ಇದೆ ನೋಡಿ ಅದನ್ನೆಲ್ಲ ಒಂದು ನೋಟ್ಬುಕ್ ನಲ್ಲಿ ನೋಟ್ ಮಾಡ್ಕೊಳ್ಳಿ ಮುಂಬರುವ ನಿಮ್ಮ ಒಂದು ನಾಟ್ ಓನ್ಲಿ ಫಾರ್ ದಿಸ್ ಎಕ್ಸಾಮ್ ಫ್ರೆಂಡ್ಸ್ ನಿಮಗೇನಂದರೆ ನಿಮ್ಮ ಒಂದು ಸರ್ವಿಸಸ್ನಲ್ಲಿ ಕೂಡ ಸಾಕಷ್ಟು ಯೂಸ್ ಆಗುತ್ತೆ ಇನ್ನು ಹಿಸ್ಟ್ರಿ ಹಿಸ್ಟ್ರಿ ಅಂತ ಬಂದಾಗ ನಾವು ಈ ಒಂದು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಈ ಒಂದು ಕ್ರೋಮ್ ಬ್ರೌಸರ್ನಲ್ಲಿ ಏನೆಲ್ಲ ಸರ್ಚ್ ಮಾಡಿದ್ದೀವಿ ಎಲ್ಲ ಒಂದು ಹಿಸ್ಟ್ರಿ ಇದರಲ್ಲಿ ಇರುತ್ತೆ ಅಂದರೆ ನಮ್ಮ ಒಂದು ಗೂಗಲ್ ಇರ್ಬೋದು ಯಾವ್ಯಾವ ಬ್ಲಾಗನ್ನು ನಾವು ಯಾವ್ಯಾವ ವೆಬ್ಸೈಟ್ಸ್ಗಳನ್ನು ನಾವು ವಿಸಿಟ್ ಮಾಡಿದ್ವಿ ಎಲ್ಲನೂ ಕೂಡ ಇಲ್ಲಿ ಬಂದಿರುತ್ತೆ ನೆಕ್ಸ್ಟ್ ಬರುವಂಥದ್ದು ನಾವು ಏನಾದರೂ ಇಲ್ಲಿ ಡೌನ್ಲೋಡನ್ನು ಮಾಡಿದರೆ ಆ ಡೌನ್ಲೋಡ್ ಮಾಡಿರುವಂಥದ್ದು ಇಲ್ಲಿ ಇರುತ್ತೆ ನಾವು ನೇರವಾಗಿ ಇಲ್ಲಿ ಮತ್ತೆ ನಾವು ಅದನ್ನು ನಾವು ಆಕ್ಸೆಸ್ಸನ್ನು ಮಾಡಲಿಕ್ಕೆ ಆಗುತ್ತೆ ಅಂದರೆ ನಾವು ಡೌನ್ಲೋಡ್ ಮಾಡಿರ್ತೀವಿ ಆಟೋಮೆಟಿಕ್ ವಿಂಡೋಸನ್ನು ನಾವು ಮಿನಿಮೈಸ್ ಅಥವಾ ಕ್ರಾಸ್ ಕ್ಲೋಸ್ ಮಾಡಿದಾಗ ಆ ಡೌನ್ಲೋಡ್ಸ್ ಎಲ್ಲ ಹೋಯಿತು ಅಂದಾಗ ಒಂದು ಸಿಸ್ಟಮ್ನಲ್ಲಿ ಡೌನ್ಲೋಡ್ಸ್ ಫೋಲ್ಡರ್ನಲ್ಲಿ ಇರುತ್ತೆ ಅದರವೈಸ್ ಈ ಬ್ರೌಸರ್ನಲ್ಲಿ ಕೂಡ ಹೋಗಿ ಡೌನ್ಲೋಡ್ ಆಪ್ಷನ್ಗೆ ಹೋದರೆ ನಿಮಗೆ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಡೌನ್ಲೋಡ್ಸ್ ಇರುತ್ತೆ ನೀವು ಅಲ್ಲಿ ಹೋಗಿ ಅದನ್ನು ಎಕ್ಸೆಸ್ ಮಾಡಿ ಇದಕ್ಕಿರುವಂತಹ ಒಂದು ಶಾರ್ಟ್ಕಟ್ ಕೀ ಕಂಟ್ರೋಲ್ ಜೆ ಹೊಡೆದಾಗ ಡೌನ್ಲೋಡ್ಸ್ ಇಲ್ಲಿ ಓಪನ್ ಆಗ್ತದೆ ಈಗ ನೋಡಿ ಮತ್ತೊಂದು ನೋಡಿ ಈಗ ಕೆಲವೊಂದು ವೆಬ್ಸೈಟ್ಗಳನ್ನು ನಾವು ನೇರವಾಗಿ ಡೈಲಿ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಪ್ರತಿನಿತ್ಯ ಅದನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಸೊ ಅದನ್ನು ನಾವು ಏನು ಮಾಡಬೇಕು ಪ್ರತಿನಿತ್ಯ ನಾವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಸ್ ಅ ಎಕ್ಸಾಂಪಲ್ ತಾವು ಗಮನಿಸ್ತಾ ಇದ್ದೀರಿ ಇದು ವಾಟ್ಸಪ್ ಇದೆ ಸೊ ಇಂಥ ಒಂದು ಅಡ್ರೆಸ್ಸನ್ನು ನಾವು ಬುಕ್ ಮಾರ್ಕ್ ಮಾಡಿ ಇಡ್ಬೋದು ಬುಕ್ ಮಾರ್ಕ್ ಅಂದರೆ ನೇರವಾಗಿ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಅವಕಾಶ ಎಕ್ಸಾಮ್ನಲ್ಲಿ ಕೇಳ್ತಾರೆ ಒಂದು ಸೈಟನ್ನು ಕೊಟ್ಟು ಇದರ ಒಂದು ಬುಕ್ ಮಾರ್ಕನ್ನು ಕ್ರಿಯೇಟ್ ಮಾಡಿ ಅಂತ ಅವಾಗ ನೋಡಿ ನಾನು ಇಲ್ಲಿ ವಾಟ್ಸಪ್ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ ಇಲ್ಲಿ 3 ಡಾಟ್ಗೆ ಹೋಗಬೇಕು ಇಲ್ಲಿ ಬುಕ್ ಮಾರ್ಕ್ ಅಂತ ಇದೆ ಬುಕ್ ಮಾರ್ಕ್ ಅಂದಾಗ ಇಲ್ಲಿ ಕೇಳ್ತಾರೆ ಬುಕ್ ಮಾರ್ಕ್ ದಿಸ್ ಟ್ಯಾಬ್ ಈ ಒಂದು ಅಡ್ರೆಸ್ಸನ್ನು ನೀವು ಬುಕ್ ಮಾರ್ಕ್ ಮಾಡಬೇಕಾಗಿದೆ ಅಂದಾಗ ನಾವು ಇಲ್ಲಿ ಬುಕ್ ಮಾರ್ಕ್ ಅಂದಾಗ ಏನಾಯಿತು ನೇಮ್ ಏನು ಕೊಡಬೇಕಾಗಿದೆ ಬುಕ್ ಮಾರ್ಕ್ ಅಂತ ಅವಾಗ ನಾವು ಡನ್ ಅಂತ ನಾವು ಇಲ್ಲಿ ಹೇಳಬೇಕು ಅಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಬುಕ್ ಮಾರ್ಕ್ ಅಂದಾಗ ಏನಾಯಿತು ಇಲ್ಲಿ ಈ ಒಂದು ಇಲ್ಲಿ ಪಕ್ಕದಲ್ಲಿ ಒಂದು ಐಕಾನ್ ಬರುತ್ತೆ ಇದು ಬುಕ್ ಮಾರ್ಕ್ ಆಗಿರುತ್ತೆ ಈ ರೀತಿ ತಾವು ಏನು ಮಾಡ್ಬೋದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುವಂತಹ ವೆಬ್ಸೈಟನ್ನು ನಾವು ಬುಕ್ ಮಾರ್ಕನ್ನು ಮಾಡ್ಬೋದು ಇದನ್ನು ನಿಮಗೆ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೇಳ್ಬೋದು ಅಥವಾ ಇದೊಂದು ಪಾತ್ ಅಂದರೆ ರೇಖಾಚಿತ್ರ ಅಂತ ಹೇಳ್ತೀವಿ ಸ್ಕ್ಯಾಮೆಟಿಕ್ ರೀಪ್ರೆಸೆಂಟೇಷನ್ ಕೂಡ ನಿಮಗೆ ಬುಕ್ ಮಾರ್ಕ್ನಲ್ಲಿ ಕೇಳ್ಬೋದು ಸೊ ಬುಕ್ ಮಾರ್ಕ್ಸ್ನಲ್ಲಿ ನೋಡಿ ಏನಿದೆ ಬುಕ್ ಮಾರ್ಕ್ ಆಲ್ ಟ್ಯಾಬ್ಸ್ ಅಂದರೆ ಎಲ್ಲ ನೀವು 2ಕ್ಕಿಂತ ಹೆಚ್ಚು ಟ್ಯಾಬನ್ನು ಓಪನ್ ಮಾಡಿದಾಗ ಪ್ರತಿಯೊಂದು ಟ್ಯಾಬನ್ನು ಕೂಡ ಒಂದೇ ಬಾರಿಗೆ ನೀವು ಬುಕ್ ಮಾರ್ಕ್ ಮಾಡಿ ಇಡ್ಬೋದು ಆಮೇಲೆ ಏನೆಲ್ಲ ಬುಕ್ ಮಾರ್ಕ್ ಮಾಡಿರ್ತೀರಿ ಅದನ್ನು ಕೂಡ ಶೋ ಮಾಡ್ಬೋದು ಒಂದೇ ಸಲ ಆಮೇಲೆ ನೋಡಿ ಪ್ರತಿಯೊಂದು ಬುಕ್ ಮಾರ್ಕ್ ಮಾಡಬೇಕಾದಾಗ ಅದಕ್ಕೆ ಒಂದು ಶಾರ್ಟ್ಕಟ್ ಕೀ ಕೂಡ ಕೊಟ್ಟಿದ್ದಾರೆ ಅಂದರೆ ಕಂಟ್ರೋಲ್ ಡಿ ಜಸ್ಟ್ ನೀವು ಓಪನ್ ಮಾಡಬೇಕು ಒಂದು ಸೈಟು ಈಗ ಯಾವುದೋ ಒಂದು ಸೈಟನ್ನು ನಾವು ಓಪನ್ ಮಾಡಿರ್ತೀವಿ ಸೈಟನ್ನು ಓಪನ್ ಮಾಡಿ ನಾವು ಏನು ಮಾಡ್ಬೋದು ನೇರವಾಗಿ ಕಂಟ್ರೋಲ್ ಡಿ ಅಂತ ನಾವು ಪ್ರೆಸ್ ಮಾಡಿದರೆ ಸಾಕು ಅದು ಬುಕ್ ಮಾರ್ಕ್ ಆಗುತ್ತೆ ಆಮೇಲೆ ಶಾರ್ಟ್ಕಟ್ ಕೀಸ್ಗಳನ್ನು ನೋಟ್ ಮಾಡ್ಕೊಳ್ಳಿ ಶೋ ಬುಕ್ ಮಾರ್ಕ್ ಮಾಡಬೇಕಾದಾಗ ಮತ್ತೆ ಕಂಟ್ರೋಲ್ ಶಿಫ್ಟ್ ಬಿ ಅಂತ ಮಾಡಬೇಕು ಸೊ ಈ ರೀತಿ ಎಲ್ಲ ನಮಗೆ ಬರುತ್ತೆ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಕೆಲವೊಂದು ಸಲ ಈ ಒಂದು ವಿಂಡೋ ಏನು ಕಾಣ್ತಾ ಇದೆ ಇದರ ಒಂದು ಸೈಜ್ ನಮಗೆ ಕಡಿಮೆ ಮಾಡಬೇಕಾಗಿರುತ್ತೆ ಅಂದರೆ ಅಥವಾ ಕಡಿಮೆ ಅಥವಾ ಹೆಚ್ಚು ಅಂದರೆ ಇಲ್ಲಿ ನೋಡಿ ಜೂಮ್ ಇನ್ ಅಂತ ಮಾಡಿದಾಗ ಈ ಒಂದು ನೋಡಿ ಯಾವ ರೀತಿ ಆಗ್ತಾ ಇದೆ
ಕಡಿಮೆ ಆಗ್ತಾ ಇದೆ ಜೂಮ್ ಔಟ್ ಮಾಡಿದಾಗ ಪ್ಲಸ್ ಮಾಡಿದಾಗ ಏನಾಗುತ್ತೆ ಆ ವಿಂಡೋ ಏನಾಗುತ್ತೆ ಸೈಜ್ ಹೆಚ್ಚಾಗುತ್ತೆ ನಿಮ್ಮ ಒಂದು ದೃಷ್ಟಿಯಲ್ಲಿ ಹೆಚ್ಚು ಕಡಿಮೆ ಇದ್ದಾಗ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬಹುದು ಬಟ್ ಆಪ್ಟಿಮಮ್ ಆಗಿ ನಾವು 100% ಅನ್ನು ನಾವು ಇಲ್ಲಿ ಇಟ್ಟಿರ್ತೀವಿ ಇದನ್ನು ಕೂಡ ನೀವು ಅಡ್ಜಸ್ಟ್ ಮಾಡಬಹುದು ಎಕ್ಸಾಮ್ದಲ್ಲಿ ಕೇಳಬಹುದು ಏನಂದ್ರೆ 150 ಜೂಮ್ ಸೆಟ್ ಮಾಡಿ ವಿಂಡೋಸ್ ತಗೊಂಡಾಗ ನೀವು ಮಾಡಲಿಕ್ಕೆ ಆಗ್ತದೆ ಆಮೇಲೆ ಈ ಒಂದು ಏನು ಒಂದು ಬುಕ್ ಮಾರ್ಕ್ ಮಾಡ್ತೀರಿ ನಾನು ಎಕ್ಸಾಂಪಲ್ ನಾನು ಒಂದು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಒಂದು ಆರ್ಟಿಕಲ್ ಅನ್ನು ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ಸ್ ಅನ್ನು ನಾನು ಆಕ್ಸೆಸ್ ಮಾಡ್ತೀನಿ ಆ ಒಂದು ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡಿದ ಮೇಲೆ ನೆಕ್ಸ್ಟ್ ನಾನು ಆ ಒಂದು ಇನ್ಫಾರ್ಮೇಷನ್ ಅನ್ನು ನಾನು ಸೇವ್ ಮಾಡಬೇಕಾಗಿದೆ ಇಷ್ಟು ಇದೆ ಇದನ್ನು ನಾನು ಏನು ಮಾಡಬೇಕಾಗಿದೆ ಅಂದರೆ ಎಸ್ ಪ್ರಿಂಟ್ ಅನ್ನು ಮಾಡಬೇಕಾಗಿದೆ ನನಗೆ ಪ್ರಿಂಟ್ ಮಾಡಬೇಕು ಯಾವ ರೀತಿ ಅಂದರೆ ನೇರವಾಗಿ ನಾವು ಪ್ರಿಂಟ್ ನೋಡಿ 3 ಡಾಟ್ನಲ್ಲಿ ಪ್ರಿಂಟ್ ಎಂಬ ಆಪ್ಷನ್ ಇದೆ ಅದನ್ನು ಕೊಟ್ಟಾಗ ಇಡೀ ಕಂಪ್ಲೀಟ್ ವೆಬ್ ಅದೇನಿದೆ ವಿಂಡೋ ಏನಿದೆ ಕಂಪ್ಲೀಟ್ ವಿಂಡೋ ದ್ಯಾಟ್ ನ್ಯೂ ಟ್ಯಾಬ್ ನಲ್ಲಿ ಬರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ ನಮಗೆ ಪ್ರಿಂಟ್ ಪ್ರಿವ್ಯೂನಲ್ಲಿ ಬರುತ್ತೆ ಪಕ್ಕದಲ್ಲಿರುವಂಥ ಸೇವ್ ಎಂಬ ಆಪ್ಷನ್ಸನ್ನು ಕೊಟ್ಟರೆ ಸೇವ್ ಆಗುತ್ತೆ PDFನಲ್ಲಿ ಅದರ್ವೈಸ್ ನಮ್ಮ ಪ್ರಿಂಟರನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರಿಂಟನ್ನು ಕೊಟ್ಟರೆ ಆ ಒಂದು ವೆಬ್ ಪೇಜ್ ಪ್ರಿಂಟ್ ಆಗ್ತದೆ ನೋಡಿ ವೆಬ್ ಪೇಜನ್ನು ಪ್ರಿಂಟ್ ಮಾಡುವುದು ಹೇಗೆ ಇದು ಎಕ್ಸಾಮ್ನಲ್ಲಿ ಕೇಳ್ತಾರೆ ವೆಬ್ ಪೇಜನ್ನು ನಾವು ಯಾವ ರೀತಿ ಪ್ರಿಂಟನ್ನು ಮಾಡಬೇಕು ಎಸ್ ಇದಾದಮೇಲೆ ಅದರ್ವೈಸ್ ಇದನ್ನು ನೇರವಾಗಿ ನಾವು ಕಂಟ್ರೋಲ್ ಪಿ ಅಂತ ಹೋದರೂ ಕೂಡ ಈ ಪೇಜ್ ಇಲ್ಲಿ ಪ್ರಿಂಟ್ ಮಾಡಬಹುದು ಮತ್ತು ನಿಮಗೆ ಆ್ಯಕ್ಚುಲಿ ಈ ರೀತಿ ನೇರವಾಗಿ ಕೇಳೋದಕ್ಕಿಂತ ಇಲ್ಲಿ ಈ ಪಾತನ್ನು ಕೇಳ್ತಾರೆ ಈ ಪಾತ್ ನಿಮಗೆ ಇಂಪಾರ್ಟೆಂಟು ಇರುತ್ತೆ ಅದಾದಮೇಲೆ ನೋಡಿ ಫೈಂಡ್ ಅಂತ ಇದೆ ಫೈಂಡ್ ಅಂದಾಗ ಈ ಒಂದು ವೆಬ್ ಪೇಜ್ನಲ್ಲಿ ನಿಮಗೆ ಏನಾದರೂ ಒಂದು ವರ್ಡ್ ಬೇಕಾಗಿತ್ತು ಅಂದರೆ ಅದನ್ನು ನೀವು ಫೋನ್ ಮಾಡ್ಬೋದು ನಾನು ಮೌತ್ ಅಂತ ಮಾಡಿದ್ದೀನಿ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಮೌತ್ ಅಂತ ವರ್ಡನ್ನು ನಾನು ಫೋನ್ ಮಾಡಿದ್ದೀನಿ ನೋಡಿ ಎಲ್ಲಿದೆ ಇಲ್ಲಿ ಬಂತು ಮೌತ್ ಎಂಬ ವರ್ಡು ಬಂತು ಎಲ್ಲೆಲ್ಲಿ ಈ ಒಂದು ವೆಬ್ ಪೇಜ್ನಲ್ಲಿ ಮೌತ್ ಇದೆ ಅದನ್ನೆಲ್ಲ ಬರುತ್ತೆ ನಾವು ಎಂಟರ್ ಮಾಡ್ತಾ ಹೋದಾಗ ಅದು ಜಂಪ್ ಆಗ್ತಾ ಹೋಗ್ತದೆ ಎಲ್ಲೆಲ್ಲಿ ಇದೆ ಅಂತ ಎಸ್ ಇದು ಕಂಟ್ರೋಲ್ ಎಫ್ ಯಾಕಂದರೆ ನಾವು ದೊಡ್ಡ ದೊಡ್ಡ ಒಂದು ಎನ್ಸೈಕ್ಲೋಪೀಡಿಯಾನಲ್ಲಿ ವಿಕಿಪೀಡಿಯಾದಲ್ಲಿ ಒಂದು ಆರ್ಟಿಕಲ್ಸನ್ನು ನೋಡ್ತಾ ಹೋದಾಗ ಪರ್ಟಿಕ್ಯುಲರ್ ವರ್ಡ್ ಬೇಕಾಗಿರುತ್ತೆ ನಮಗೆ ವರ್ಡ್ ನಾವು ಈ ರೀತಿ ಅದನ್ನು ನಾವು ಎಕ್ಸೆಸ್ ಮಾಡಲಿಕ್ಕೆ ಆಗ್ತದೆ ಕಂಟ್ರೋಲ್ ಎಫ್ ಅಂತ ನಾವು ಮಾಡ್ಬೋದು ಅಥವಾ 3 ಡಾಟ್ನಲ್ಲಿ ಹೋಗಿ ಫೈಂಡಿಗೆ ಹೋಗ್ಬೋದು ಸೊ ಅದಾದಮೇಲೆ ಮೋರ್ ಟೂಲ್ಸ್ನಲ್ಲಿದೆ ಸೇವ್ ಪೇಜ್ ಆ್ಯಸ್ ಅಂತ ಇದೆ ಕಂಪ್ಲೀಟ್ ಪೇಜನ್ನು ನಾವು ಸೇವ್ ಮಾಡ್ಬೋದು ಕಂಟ್ರೋಲ್ ಎಸ್ ಅಂತ ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಆ ರೀತಿ ಮಾಡ್ಬೋದು ಕ್ರಿಯೇಟ್ ಶಾರ್ಟ್ಕಟನ್ನು ಕ್ರಿಯೇಟ್ ಮಾಡ್ಬೋದು ಇದರ ಈ ಪೇಜಿನ ಶಾರ್ಟ್ಕಟನ್ನು ಕೂಡ ನಾವು ಕ್ರಿಯೇಟ್ ಮಾಡ್ಬೋದು ಹೇಗಂದರೆ ಕ್ರಿಯೇಟ್ ಶಾರ್ಟ್ಕಟ್ ಅಂತ ಮಾಡ್ತೀವಿ ಈ ರೀತಿ ಓಪನ್ ಆ್ಯಸ್ ವಿಂಡೋ ಅಂತ ಮಾಡ್ತೀವಿ ಕ್ರಿಯೇಟ್ ಅಂದಾಗ ನಮಗೆ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಗ್ತದೆ ಅಲ್ಲಿ ಇದನ್ನು ನೋಡಿ ಯಾವ ರೀತಿ ನಾವು ಇದು ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಒಂದು ಡೆಸ್ಕ್ಟಾಪ್ ಮೇಲೆ ಒಂದು ಸ್ಕ್ರೀನ್ ಮೇಲೆ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಯಿತು ಆ ಒಂದು ಕ್ರಿಯೇಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ಅದೇ ಪೇಜ್ ಓಪನ್ ಆಗುತ್ತೆ ಅಂದರೆ ನಾವು ವಿಂಡೋನಲ್ಲಿ ಒಂದು ಬುಕ್ ಮಾರ್ಕನ್ನು ಯಾವ ರೀತಿ ಮಾಡ್ತೀವಿ ಅದನ್ನು ಶಾರ್ಟ್ಕಟ್ಟಾಗಿ ಕ್ರಿಯೇಟ್ ಮಾಡಿ ನಮ್ಮ ಒಂದು ಡೆಸ್ಕ್ಟಾಪ್ ಮೇಲೆ ಅದನ್ನು ತಂದು ನಾವು ಇಡಬಹುದು ಸೊ ಡಿಫರೆನ್ಸ್ ಗೊತ್ತಾಗಬೇಕು ಸ್ನೇಹಿತರೆ ಒಂದು ಬುಕ್ ಮಾರ್ಕ್ ಮತ್ತು ಕ್ರಿಯೇಟ್ ಶಾರ್ಟ್ಕಟ್ ಅಂತ ಜಸ್ಟ್ ನಾವು ಪ್ರತಿಯೊಂದಕ್ಕೂ ಒಳಗೆ ಹೋಗಿ ಬುಕ್ ಮಾರ್ಕ್ ನೋಡೋದಕ್ಕಿಂತ ನಮ್ಮ ಡೆಸ್ಕ್ಟಾಪ್ನಲ್ಲಿ ಇಂಪಾರ್ಟೆಂಟ್ ಸೈಟ್ಸ್ಗಳನ್ನು ನಾವು ಬುಕ್ ಮಾರ್ಕ್ ಮಾಡಿ ಇಟ್ಕೋಬಹುದು ಇದನ್ನು ನಾವು ಮಾಡ್ಬೋದು ಬುಕ್ ಮಾರ್ಕ್ ಆ್ಯಂಡ್ ಸೇವ್ ಪೇಜ್ ಏಸ್ ಅಂತ ಅದು ಬೇರೆ ಇದೆ ಕಂಟ್ರೋಲ್ ಎಸ್ನಲ್ಲಿ ಸೊ ಇಷ್ಟಾಯಿತು ಇಷ್ಟಾದಮೇಲೆ ಸಾಕಷ್ಟು ಅಂಶಗಳು ಇದರಲ್ಲಿ ಬರುತ್ತೆ ಆಮೇಲೆ ಸೆಟ್ಟಿಂಗ್ನಲ್ಲಿದೆ ಸೆಟ್ಟಿಂಗ್ನಲ್ಲಿ ನೀವು ಸಾಕಷ್ಟು ಸೆಟ್ಟಿಂಗ್ಗಳನ್ನು ಮಾಡ್ಬೋದು ಅಂದರೆ ಯು ಆ್ಯಂಡ್ ಯು ಗೂಗಲ್ನಲ್ಲಿದೆ ಅದರಲ್ಲಿ ಮ್ಯಾನೇಜ್ ಯುವರ್ ಅಕೌಂಟ್ಸ್ ಏನೆಲ್ಲ ಒಂದು ಇಮೇಲ್ ಅಕೌಂಟ್ಸ್ಗಳು ಇದರಲ್ಲಿದೆ ಪ್ರೊಫೈಲ್ ಕ್ರೋಮ್ ಪ್ರೊಫೈಲ್ಸ್ಗಳು ಬರುತ್ತೆ ಆಮೇಲೆ ಆಟೋಫಿಲ್ ಬರುತ್ತೆ ಆಟೋಫಿಲ್ ಏನೆಲ್ಲ ಮಾಡ್ತೀವಿ ಅಂದರೆ ಕೆಲವೊಂದು ಪಾಸ್ವರ್ಡ್ ಇಟ್ಟಿರ್ತೀವಿ ನಾವು ಇಮೇಲ್ ಐ ಡಿ ಪಾಸ್ವರ್ಡ್ ಇರ್ಬೋದು ಕೆಲವೊಂದು ವೆಬ್ಸೈಟ್ ಪಾಸ್ವರ್ಡ್ ಇರ್ಬೋದು ಅದನ್ನು ಆಟೋಫಿಲ್ ಮಾಡಲಿಕ್ಕೆ ಸೇವ್ ಮಾಡಿಟ್ರೆ ಆ ಒಂದು ಇಮೇಲ್ ಅದು ಒಂದು ಯೂಸರ್ ಐ ಡಿಯನ್ನು ಎಂಟ್ರಿ ಮಾಡಿದಾಗ ಪಾಸ್ವರ್ಡ್ ಆಟೋಫಿಲ್ ಆಗುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಇಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗಿ ಅಂದರೆ ಆಲ್ರೆಡಿ ನಾವು ಕೆಲವೊಂದು ಪಾಸ್ವರ್ಡನ್ನು ಸೇವ್ ಮಾಡಿಟ್ರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಕೂಡ ಇದೆ ಪೇಮೆಂಟ್ ಮೆಥಡ್ಸ್ ಪೇಮೆಂಟ್ ಅವು ಕೂಡ ಸೇವ್ ಮಾಡಿರ್ತೀವಿ ನನ್ನ ಒಂದು ಸಜೆಷನ್ ಅಂದರೆ ಆಲ್ಮೋಸ್ಟ್ ಯಾವ ಪಾಸ್ವರ್ಡನ್ನು ಕೂಡ ನಾವು ಸೈಟ್ನಲ್ಲಿ ಸೇವ್ ಮಾಡಬಾರ್ದು ಸೇಫ್ಟಿ ಚೆಕಪ್ ಇದೆ ಸೇಫ್ಟಿ ಚೆಕ್ ನೋಡಿದಾಗ ಸಾಕಷ್ಟು ಬ್ರೌಸಿಂಗ್ ಡಾಟಾಗಳು ಕುಕೀಸು ಸೆಕ್ಯೂರಿಟಿ ಎಲ್ಲವನ್ನು ನಾವು ಮ್ಯಾನೇಜ್ ಮಾಡ್ಬೋದು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಬರುತ್ತೆ ಬ್ರೌಸಿಂಗ್ ಡಾಟಾವನ್ನು ಕ್ಲಿಯರ್ ಮಾಡ್ಬೋದು ಅಪಿಯರೆನ್ಸು ಇದೆಲ್ಲ ಏನು ಬರುತ್ತೆ ನಾವು ಸೆಟ್ಟಿಂಗ್ನಲ್ಲಿ ಇಲ್ಲಿ ಬರುತ್ತೆ ನಮಗೆ ಸೊ ಆದಮೇಲೆ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಇಷ್ಟೊಂದು ಇದೆ ಸೊ ಆಲ್ಮೋಸ್ಟ್ ನಾನು ಎಲ್ಲವನ್ನೂ ಡಿಸ್ಕಸ್ ಮಾಡಿದ್ದೀನಿ ನಿಮ್ಮ ಒಂದು ಸರ್ವಿಸ್ನಲ್ಲಿ ಉಪಯೋಗವಾಗುವಂಥದ್ದು ಹಾಗೂ ಎಕ್ಸಾಮ್ನಲ್ಲಿ ಕೂಡ ಇಲ್ಲಿ 9 ಡಾಟ್ಸ್ನಲ್ಲಿರುವಂಥದ್ದು ಕೂಡ ನಾನು ನಿಮಗೆ ಡಿಸ್ಕಸ್ ಕೂಡ ನಾನು ಮಾಡಿದ್ದೇನೆ ಸೊ ಆದಮೇಲೆ ವಿಶೇಷವಾಗಿ ಗೂಗಲ್ ಸರ್ಚ್ ಇಂಜನ್ನಲ್ಲಿ ಬರುವಂತಹ ಒಂದಿಷ್ಟು ಚರ್ಚೆಯನ್ನು ನಿಮ್ಮೊಂದಿಗೆ ಮಾಡಿದ್ದೀನಿ ಖಂಡಿತವಾಗಿ ಕೂಡ ಇದು ನಿಮ್ಮ ಒಂದು ಸರ್ವಿಸ್ಗೆ ಮೇನ್ ಆಗಿರುವಂಥದ್ದು ನಿಮ್ಮ ಒಂದು ಸರ್ವಿಸ್ಗೆ ಹೆಲ್ಪ್ ಆಗುತ್ತೆ ಜೊತೆಯಲ್ಲಿ ಈ ಒಂದು ಲಿಟ್ರಸಿ ಎಕ್ಸಾಮ್ ಟೆಸ್ಟ್ಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ವಂದೇ ಮಾತರಂ